नंबर सिस्टम लॉस ऑफ एक्सपोनेंट्स फॉर रियल नंबर्स निम्हे इल्ली फोर लॉ ऑफ एक्सपोनेंट गळन्नु कोट्टिद्दारे अव यावु अंत तिळ्कोळ्ळोण बन्नि नोडि इल्ली रियल नंबर अन्न निम्हे ए टू दि पवर ऑफ एम न फार्मुलानी कोट्टिद्दारे नावु ए अन्न बेस अंत हेळ्तीवि एम अन्न एक्सपोनेंट आर् पवर अंत हेळ्तीवि फस्ट लॉ ऑफ एक्सपोनेंट एनिदे अंद्रे ए टू दि पवर ऑफ एम इंटू ए टू दि पवर ऑफ एन इज इक्वल टू ए टू दि पवर ऑफ एम प्लस एन अंत हेळ्तिदे अंद्रे एरडु रियल नंबर मल्टिप्लाई माडि अंत कोट्टाग अवुगळ बेस गळु सेम इद्दाग नावु पवर गळन्नु एनु माडबहुदु आड माडबहुदु सेकेंड लॉ ऑफ एक्सपोनेंट एनु हेळ्तारे अंद्रे ए टू दि पवर ऑफ एम ओ टू दि पवर ऑफ एन इज इक्वल टू ए टू दि पवर ऑफ एम इंटू एन अंत हेळ्तीवि अंद्रे ओंदु रियल नंबर ಕೊಟ್ಟು ಅದಕ್ಕೆ ಪವರ್ ಇತ್ತು ಅಂದ್ರೆ ಅದಕ್ಕೆ ಮತ್ತೆ ಓಲ್ ಟು ದಿ ಪವರ್ ಆಫ್ ಅಂತ ಕೊಟ್ಟಾಗ ಆ ಪವರ್ ಗಳನ್ನ ಏನ್ ಮಾಡಬಹುದು ನಾವು ಮಲ್ಟಿಪ್ಲೈ ಮಾಡಬಹುದು ಎಸ್ ಥರ್ಡ್ ಲಾ ಆಫ್ ಎಕ್ಸ್ಪೋನೆಂಟ್ ಏನ್ ಹೇಳುತ್ತೆ ಅಂದ್ರೆ ಎ ಟು ದಿ ಪವರ್ ಆಫ್ ಎಂ ಓಲ್ ಡಿವೈಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಂ ಮೈನಸ್ ಎನ್ ಅಂತ ಹೇಳ್ತೀವಿ ಅಂದ್ರೆ ಎರಡು ರಿಯಲ್ ನಂಬರ್ ಗಳನ್ನ ಡಿವೈಡ್ ಮಾಡ್ತಾ ಇದ್ದು ಅವುಗಳ ಬೇಸ್ ಗಳು ಸೇಮ್ ಇದ್ದಾಗ ಪವರ್ ಗಳನ್ನ ಏನ್ ಮಾಡಬಹುದು ಸಬ್ಟ್ರಾಕ್ಷನ್ ಮಾಡಬಹುದು ಇಲ್ಲಿ ಏನ್ ಹೇಳ್ತಿದ್ದಾರೆ ಎಂ ಇಸ್ ಗ್ರೇಟರ್ ದನ್ ಎನ್ ಅಂತ ಹೇಳ್ತಾರೆ ಅಂದ್ರೆ ನ್ಯೂಮರೇಟರ್ ಅಲ್ಲಿ ಇರುವಂತಹ ಪವರ್ ಗ್ರೇಟರ್ ದನ್ ಆಗಿರೋದ್ರಿಂದ ನ್ಯೂಮರೇಟರ್ ಪವರ್ ಇಂದ ಡಿನಾಮಿನೇಟರ್ ಪವರ್ ಅನ್ನ ನಾವು ಏನ್ ಮಾಡ್ತೀವಿ ಸಬ್ಟ್ರಾಕ್ಷನ್ ಮಾಡಬಹುದು ಎಸ್ ಫೋರ್ತ್ ಲಾ ಆಫ್ ಎಕ್ಸ್ಪೋನೆಂಟ್ ಏನ್ ಹೇಳುತ್ತೆ ಅಂದ್ರೆ ಏಟ್ ದಿ ಪವರ್ ಆಫ್ ಎಂ ಇಂಟು ಬಿ ಟು ದಿ ಪವರ್ ಆಫ್ ಎಂ ಈಸ್ ಈಕ್ವಲ್ ಟು ಎ ಇಂಟು ಬಿ ಹೋಲ್ ಟು ದಿ ಪವರ್ ಆಫ್ ಎಂ ಅಂತ ಹೇಳ್ತಾರೆ ಅಂದ್ರೆ ಎರಡು ರಿಯಲ್ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿ ಅವುಗಳ ಪವರ್ ಗಳು ಸೇಮ್ ಇದೆ ಬೇಸ್ ಗಳು ಏನಾಗಿದೆ ಡಿಫ್ರೆಂಟ್ ಆಗಿದ್ದಾಗ ಆ ಬೇಸ್ ಗಳು ಎರಡಕ್ಕೂ ಸೇರಿಸಿ ನಾವು ಪವರ್ ಅನ್ನ ಬರೀಬಹುದು ಎಸ್ ಈ ಫೋರ್ ಲಾಗಳಿಂದ ನಮಗೆ ಪ್ರಾಬ್ಲಮ್ಸ್ ಅನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ ಎಸ್ ಇವುಗಳ ಜೊತೆಯಲ್ಲಿ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಸಹ ನೆನಪಾಗಿ ಇಟ್ಕೊಂಡಿರಿ ನೋಡಿ ಎ ಟು ದಿ ಪವರ್ ಆಫ್ ಜೀರೋ ಅಂದರೆ ಯಾವುದೇ ರಿಯಲ್ ನಂಬರ್ನ ಪವರ್ ಜೀರೋ ಆಗಿತ್ತಪ್ಪ ಅಂದರೆ ಅದರ ವ್ಯಾಲ್ಯೂನ ನಾವು ಒನ್ ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಒನ್ ಡಿವೈಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಅಂತ ಕೊಟ್ಟರೆ ಇದನ್ನ ನಾವು ಯಾವ ರೀತಿ ಬರಿಬೋದು ಅಂದರೆ ಎ ಟು ದಿ ಪವರ್ ಆಫ್ ಮೈನಸ್ ಎನ್ ಅಂತ ಬರಿತೀವಿ ಅದೇ ರೀತಿ ಎಂತ್ ರೂಟ್ ಆಫ್ ಎ ಅಂತ ಇತ್ತು ಅಂದರೆ ಇದನ್ನು ನಾವು ಯಾವ ರೀತಿ ಬರಿಬೋದು ಅಂದರೆ ಎ ಟು ದಿ ಪವರ್ ಆಫ್ ಒನ್ ಬೈ ಎನ್ ಅಂತ ಬರಿತೀವಿ ಇವನು ಸಹ ನೆನಪಾಡಿ ಇಟ್ಕೊಂಡಿರಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಎಕ್ಸಸೈಸ್ 1.6 ಫಸ್ಟ್ ಮೇನ್ ಪಾಯಿಂಟ್ ಫಸ್ಟ್ ಪ್ರಾಬ್ಲಮ್ 64 ಟು ದಿ ಪವರ್ ಆಫ್ 1/2 ಇದೆ ಇಲ್ಲಿ ನೋಡಿ 64ನ್ನು ನಾವು ಎಕ್ಸ್ಪೋನೆಂಟ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ ಎಕ್ಸ್ಪೋನೆಂಟ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 64ನ್ನು ಸ್ಮಾಲೆಸ್ಟ್ ಪ್ರೈಮ್ ನಂಬರಿಂದ ಡಿವೈಡ್ ಮಾಡಬೇಕಾಗುತ್ತೆ ನೋಡಿ ಇದು 2 ಇಂದ ಡಿವೈಡ್ ಆಗುತ್ತೆ 2 3 6 2 2 4 ಮತ್ತೆ 2 ಇಂದ ಡಿವೈಡ್ ಆಗುತ್ತೆ 2 16 2 8 16 2 4 8 2 2 4 ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಹಾಗಾದರೆ ನಾವು 64ನ್ನು ಯಾವ ರೀತಿ ಬರಿಬೋದು ಅಂದರೆ 2 × 2 × 2 × 2 × 2 ಬರಿಬೋದು ಅಂದರೆ 2 ಇಲ್ಲಿ 6 ಟೈಮ್ ಇರೋದ್ರಿಂದ ಅದನ್ನು 6 ಟೈಮ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಏನು ಬರುತ್ತೆ ಅಂದರೆ 2 2 4 4 2 8 8 2 16 16 2 32 13 2 64 ಬರ್ತಾ ಇದೆ ಎಸ್ ಹಾಗಾದರೆ ನಾವೇನು ಮಾಡ್ಬೋದು 2ನ್ನು 6 ಟೈಮ್ ಮಲ್ಟಿಪ್ಲೈ ಮಾಡ್ತಿರೋದ್ರಿಂದ 2 to the power of 6 ಅಂತ ಬರಿಬೋದು 64 ಪ್ಲೇಸಲ್ಲಿ ನಾನು 2 to the power of 6 ಅನ್ನು ರೀಪ್ಲೇಸ್ ಮಾಡ್ತೀನಿ ನೋಡಿ 2 to the power of 6 4 to the power of 1/2 ಆಗೋಯಿತು ಎಸ್ ಇಲ್ಲೇನಾಗಿದೆ ಎರಡು ಪವರ್ಗಳು ಬಂದಿದೆ ಅಂದರೆ ಅವುಗಳನ್ನು ಏನು ಮಾಡ್ಬೋದು ಮಲ್ಟಿಪ್ಲೈ ಮಾಡ್ಬೋದು 2 to the power of 6 × 1/2 ಮಾಡ್ಬೋದು ನೋಡಿ ನಾನು ಯಾಕೆ ಪವರ್ಗಳನ್ನು ಮಲ್ಟಿಪ್ಲೈ ಮಾಡಿದೆ ಅಂದರೆ ನನಗೆ ಲಾ ಆಫ್ ಎಕ್ಸ್ಪೋನೆಂಟ್ ಗೊತ್ತಿದೆ ಎ ಟು ದಿ ಪವರ್ ಆಫ್ ಎಮ್ ಓಲ್ ಟು ದಿ ಪವರ್ ಆಫ್ ಎನ್ ಇತ್ತು ಅಂದರೆ ನಾವು ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಎರಡು ಪವರ್ಗಳನ್ನು ಮಲ್ಟಿಪ್ಲೈ ಮಾಡ್ಬೋದು ಎಸ್ ನೋಡಿ ಇಲ್ಲಿ ಸಿಂಪ್ಲಿಫೈ ಮಾಡೋಣ 2 1 2 2 3 6 ಕ್ಯಾನ್ಸಲ್ ಆಗುತ್ತೆ 2 to the power of 3 1 3 2 to the power of 3 ಬಂತು ಎಸ್ ಇದನ್ನು 2 to the power of 3ಗೆ ಆನ್ಸರನ್ನು ಫೈಂಡ್ ಮಾಡೋಣ 2ನ್ನು ಏನು ಮಾಡಿ 3 ಟೈಮ್ ಮಲ್ಟಿಪ್ಲೈ ಮಾಡಬೇಕು ಅಂತ ಅಂದರೆ 2 × 2 × 2 ಮಲ್ಟಿಪ್ಲೈ ಮಾಡೋಣ 2 2 4 4 2 8 ಆನ್ಸರ್ ಬರುತ್ತೆ ಈ ರೀತಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಎಸ್ ಸೆಕೆಂಡ್ ಪ್ರಾಬ್ಲಮ್ ನೋಡಿ 32 to the power of 1/5 ಇದೆ ಹಾಗಾದರೆ 32ನ್ನು ಎಕ್ಸ್ಪೋನೆಂಟ್ ಫಾರ್ಮಿಗೆ ಕನ್ವರ್ಟ್ ಮಾಡೋಣ ಎಸ್ ನೋಡಿ ನಾನು ಕನ್ವರ್ಟ್ ಮಾಡಿದ್ದೀನಿ ನಮಗೆ 2 to the power of 5 ಬರುತ್ತೆ ಹಾಗಾದರೆ ರಿಪ್ಲೇಸ್ ಮಾಡ್ತೀನಿ 2 to the power of 5 4 to the power of 1/5 ಆಗುತ್ತೆ ಎಸ್ ಪವರ್ಗಳನ್ನು ಮಲ್ಟಿಪ್ಲೈ ಮಾಡ್ಬೋದಲ್ವಾ 2 to the power of 5 × 1/5 ಆಗೋಯಿತು
ನೋಡಿ ಯಾವ ಎಕ್ಸ್ಪೊನೆಂಟ್ ಯೂಸ್ ಆಗಿದೆ ಅನ್ನೋದನ್ನು ನಾವು ಬರಿಬೇಕಾಗತ್ತೆ. ಸಿಂಪ್ಲಿಫೈ ಮಾಡ್ಬೋದು ನೋಡಿ, ಫೈವ್ ಒನ್ ಸಾ ಫೈವ್, ಫೈವ್ ಒನ್ ಸಾ ಫೈವ್ ಆಯಿತು, ಹಾಗಾದರೆ ಟು ಟು ದಿ ಪವರ್ ಆಫ್ ಒನ್, ಒನ್ ಸಾ ಒನ್ ಬೈ ಟು, ಟು ಟು ದಿ ಪವರ್ ಆಫ್ ಒನ್ ಅಂತ ಹೇಳಿದರೆ ಆನ್ಸರ್ ಏನಾಗುತ್ತೆ? ಟೂ ಆಗುತ್ತೆ. ಎಸ್, ಥರ್ಡ್ ಪ್ರಾಬ್ಲಮ್ ನೋಡಿ, 125 ಟು ದಿ ಪವರ್ ಆಫ್ 1/3 ಇದೆ. 125 ಎಕ್ಸ್ಪೊನೆಂಟ್ ಫಾರ್ಮಿಗೆ ಕನ್ವರ್ಟ್ ಮಾಡಿದರೆ ಏನಾಗುತ್ತೆ ನೋಡಿ, 5 to the power of 3 ಆಗುತ್ತೆ. ಎಸ್, ಹಾಗಾದರೆ 5 to the power of 3, 4 to the power of 1/3 ಆಗೋಯಿತು. ಎಸ್, ಪವರ್ಗಳನ್ನು ಮಲ್ಟಿಪ್ಲೈ ಮಾಡ್ಬೋದು, 5 to the power of 3 ಇಂಟು 1/3 ಆಗೋಯಿತು. ಎಸ್, ಪವರ್ಗಳನ್ನು ಸಿಂಪ್ಲಿಫೈ ಮಾಡ್ಬೋದು ನಾವು ನೋಡಿ, 3 1 3 3 1 3 ಕ್ಯಾನ್ಸಲ್ ಆಗುತ್ತೆ, 5 to the power of 1 1 1 ಬಂತು. 5 to the power of 1 ಅಂದರೆ ಆನ್ಸರ್ ಏನಾಗಿರುತ್ತೆ? 5 ಆಗಿರುತ್ತೆ. ಈ ರೀತಿಯಾಗಿ ಈ ಮೇನನ್ನು ಸಾಲ್ವ್ ಮಾಡಬೇಕು. ಎಸ್, ಸೆಕೆಂಡ್ ಮೇನ್, ಫೈಂಡ್ ಫಸ್ಟ್ ಪ್ರಾಬ್ಲಮ್, 9 to the power of 3/2 ಅಂತ ಇದೆ. ಎಸ್, ನಾವೇನು ಮಾಡ್ಬೋದು, 9 ಎಕ್ಸ್ಪೋನೆಂಟ್ ಫಾರ್ಮಿಗೆ ಕನ್ವರ್ಟ್ ಮಾಡಿದರೆ ನಾನು 3² ಅಂತ ಬರಿಬೋದು. 3² ಅಂದರೆ 3 2 ಟೈಮ್ ಮಲ್ಟಿಪ್ಲೈ ಮಾಡಿ, 3 3 9 ಬರುತ್ತೆ, 4 to the power of 3/2 ಆಗೋಯಿತು. ಎಸ್, ಪವರ್ಗಳು ಮಲ್ಟಿಪ್ಲೈ ಆಗಿರೋದ್ರಿಂದ, 4 to the power of ಇರೋದ್ರಿಂದ ಪವರ್ಗಳನ್ನು ಮಲ್ಟಿಪ್ಲೈ ಮಾಡ್ಬೋದು, 3 to the power of 2 ಇಂಟು 3/2 ಆಯಿತು. ಹಾಗಾದರೆ ಇಲ್ಲಿ ಯೂಸ್ ಆಗಿರುವಂಥ ಎಕ್ಸ್ಪೋನೆಂಟ್ ಏನಪ್ಪ ಅಂದರೆ, ಲಾ ಆಫ್ ಎಕ್ಸ್ಪೋನೆಂಟು, 8 to the power of m, 4 to the power of n ಈಸ್ ಈಕ್ವಲ್ ಟು 8 to the power of m ಇಂಟು ಎನ್ ಯೂಸ್ ಆಗಿದೆ. ಎಸ್, ಸಿಂಪ್ಲಿಫೈ ಮಾಡೋಣ ನೋಡಿ, 2 1 2 2 1 2 ಕ್ಯಾನ್ಸಲ್ ಆಯಿತು, ಉಳಿಯೋದೇನು 3 to the power of 1 3 3 3 to the power of 3 ಅಂದರೆ 3 times ಮಲ್ಟಿಪ್ಲೈ ಮಾಡಿ ಅಂತ. ಎಸ್, 3 3 9 9 3 27 ಆನ್ಸರ್ ಆಗುತ್ತೆ. ಎಸ್, ಸೆಕೆಂಡ್ ಪ್ರಾಬ್ಲಮ್ ಏನಿದೆ ಅಂದರೆ, 32 to the power of 2/5 ಇದೆ. ಎಸ್, 32 ಎಕ್ಸ್ಪೋನೆಂಟ್ ಫಾರ್ಮಿಗೆ ಈಗಾಗಲೇ ಕನ್ವರ್ಟ್ ಮಾಡಿದ್ದೀವಿ ನಾವು, ಏನು ಬರುತ್ತೆ, 2 to the power of 5 ಬರುತ್ತೆ, 4 to the power of 2/5 ಆಯಿತು. ಎಸ್, ಪವರ್ಗಳನ್ನು ಮಲ್ಟಿಪ್ಲೈ ಮಾಡ್ಬೋದು, 2 to the power of 5 ಇಂಟು 2 divided by 5 ಆಗೋಯಿತು. ಎಸ್, ಲಾ ಆಫ್ ಎಕ್ಸ್ಪೋನೆಂಟನ್ನು ಬರ್ತೀನಿ, ಸಿಂಪ್ಲಿಫೈ ಮಾಡಿದರೆ 5 1 5 5 1 5 ಕ್ಯಾನ್ಸಲ್ ಆಗುತ್ತೆ, 2 to the power of ನೋಡಿ, 1 2 2 ಬಂತು. ಎಸ್, 2 ಎಷ್ಟು ಟೈಮು, 2 times ಮಲ್ಟಿಪ್ಲೈ ಮಾಡಬೇಕಾಗತ್ತೆ, 2 into 2, ಅಲ್ಲಿಗೆ 2 2 ಏನು ಬಂತು, ಆನ್ಸರ್ 4 ಬರುತ್ತೆ. ಥರ್ಡ್ ಪ್ರಾಬ್ಲಮ್, 16 to the power of 3/4. ಹಾಗಾದರೆ 16 ನಾನು ಎಕ್ಸ್ಪೋನೆಂಟ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು ನೋಡಿ, ಕನ್ವರ್ಟ್ ಮಾಡ್ಕೊಂಡಿದ್ದೀನಿ, 16 2 to the power of 4 ಅಂತ ಬರ್ಕೋಬೋದು. ಎಸ್, 2 to the power of 4, 4 to the power of 3/4. ಹಾಗಾದರೆ ನಾವೀಗ ಪವರ್ಗಳನ್ನು ಏನು ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಬೋದು, 2 to the power of 4 ಇಂಟು 3/4 ಆಗೋಯಿತು. ಇಲ್ಲಿ ಯೂಸ್ ಮಾಡಿರುವಂಥ ಎಕ್ಸ್ಪೋನೆಂಟನ್ನು ಬರ್ಕೊಂಡಿದ್ದೀನಿ. ಎಸ್, ಸಿಂಪ್ಲಿಫೈ ಮಾಡೋಣ ನೋಡಿ, 4 1 4 1 ಕ್ಯಾನ್ಸಲ್ ಆಯಿತು, ಉಳಿಯೋದೇನಪ್ಪ ಅಂದರೆ 2 to the power of 1 3 3 ಆಗೋಯಿತು. ಎಸ್, ಹಾಗಾದರೆ 2 3 times ಮಲ್ಟಿಪ್ಲೈ ಮಾಡಬೇಕು, 2 into 2 into 2 ಮಲ್ಟಿಪ್ಲೈ ಮಾಡಿದರೆ 2 2 4 4 2 8 ಆನ್ಸರ್ ಬರುತ್ತೆ. ಫೋರ್ತ್ ಪ್ರಾಬ್ಲಮ್, 125 to the power of -1/3 ಇದೆ. 125 ಎಕ್ಸ್ಪೋನೆಂಟ್ ಫಾರ್ಮಿಗೆ ಕನ್ವರ್ಟ್ ಮಾಡಿದರೆ 5 to the power of 3 ಬರುತ್ತೆ. ಎಸ್, 5 to the power of 3, 4 to the power of -1/3 ಅನ್ನು ಬರ್ಕೊಳ್ತೀನಿ. ಎಸ್, ಪವರ್ಗಳನ್ನು ಮಲ್ಟಿಪ್ಲೈ ಮಾಡ್ಬೋದು, 5 to the power of 3 ಇಂಟು -1/3 ನೋಡಿ. ಪವರ್ಗಳನ್ನು ಸಿಂಪ್ಲಿಫೈ ಮಾಡೋಣ, 3 1 3 3 1 3 ಕ್ಯಾನ್ಸಲ್ ಆಗುತ್ತೆ, 5 to the power of ನೋಡಿ, ಪ್ಲಸ್ ಇಂಟು ಮೈನಸ್, ಮೈನಸ್ 1 1 1 ಆನ್ಸರ್ ಏನು ಬರುತ್ತೆ, 5 to the power of -1 ಬರುತ್ತೆ. ಥರ್ಡ್ ಮೇನ್ ಸಿಂಪ್ಲಿಫೈ ಫಸ್ಟ್ ಪ್ರಾಬ್ಲಮ್, 2 to the power of 2/3 ಇಂಟು 2 to the power of 1/5 ನೋಡಿ. ಇಲ್ಲಿ ಎರಡರಲ್ಲೂ ಬೇಸ್ಗಳು ಸೇಮ್ ಇದ್ದು ಮಲ್ಟಿಪ್ಲೈ ಮಾಡಿ ಅಂತ ಹೇಳಿರೋದ್ರಿಂದ ನಾವು ಪವರ್ಗಳನ್ನು ಏನು ಮಾಡ್ಬೋದು, ಆ್ಯಡ್ ಮಾಡ್ಬೋದು. 2 to the power of 2/3 + 1/5 ಹಾಗಾದರೆ ಇಲ್ಲಿ ಯಾವ ಲಾ ಯೂಸ್ ಆಗಿದೆ ಅಂತ ಹೇಳಿದರೆ, 8 to the power of m ಇಂಟು 8 to the power of n ಈಸ್ ಈಕ್ವಲ್ ಟು 8 to the power of m + n ಯೂಸ್ ಆಗಿದೆ. ಎರಡು ನಂಬರ್ಗಳ ಬೇಸ್ಗಳು ಸೇಮ್ ಇದ್ದಾಗ ಅದನ್ನು ಮಲ್ಟಿಪ್ಲೈ ಮಾಡಿ ಅಂದಾಗ ಅವುಗಳ ಪವರ್ಗಳನ್ನು ಏನು ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಹಾಗಾದರೆ ಈಗ ನಾವೇನು ಮಾಡಬೇಕಂದ್ರೆ, 2/3 + 1/5 ಸಿಂಪ್ಲಿಫೈ ಮಾಡಬೇಕು. ಹಾಗಾದರೆ ಈಗ ನಿಮಗೆ ಗೊತ್ತಿದೆ, ಎರಡು ಫ್ರ್ಯಾಕ್ಷನ್ಗಳನ್ನು ಕೊಟ್ಟು ಅಡಿಷನ್ ಮಾಡಿ ಅಂತೇಳಿರೋದ್ರಿಂದ LCMನ್ನು ಮಾಡಿ ಇದನ್ನು ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಎಸ್, ನೋಡಿ, ಈ ಪವರನ್ನು ನಾನು ಸಪ್ರೇಟಾಗಿ ಸಿಂಪ್ಲಿಫೈ ಮಾಡ್ತೀನಿ. LCM ಫಾರ್ 3 and 5 ಈಸ್ 15 ಆಗುತ್ತೆ. ಓಕೆ, ಹಾಗಾದರೆ ಏನಾಗುತ್ತೆ, ಡಿವೈಡ್ ಬೈ 15 + 15 ಆಯಿತು. 3 ಇರೋದು 15 ಆಗಿದೆ ಅಂದರೆ 3 5 15 ಆಗಿದೆ. ಇದನ್ನು ನ್ಯೂಮರೇಟರ್ಗೂ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಇಂಟು 5. 5 ಇರೋದು ಏನಾಗಿದೆ, 15 ಅಂದರೆ
पै थ्री सह फिफ्टीन आगे न्यूमरेटर को इंटू थ्री आगोते एस नो टू पै सह टेन वन थ्री सह थ्री आगोयु एस सिंप्लीफाई फिफ्टीन फिफ्टीन डिनामेटर सेमबू न्यूमरेटरन ईजी सिंप्लीफाई टेन प्लस थ्री आगोयु आंसर ऐन बे अडिशन थर्टीन डिवाइड बै फिफ्टीन हागादरे आंसर ऐन बरुत्ते इल्ली नोडि टू टू दि पवर आफ् इदन्न सिंप्लीफाई माडिदाग ननगे ऐन बर्तिदे थर्टीन डिवाइड बै फिफ्टीन बर्तिरोद्रिंद टू टू दि पवर आफ् थर्टीन डिवाइड बै फिफ्टीन नम्म आंसर आगिरुत्ते ई रीतियागि सॉल्व माडबेकु यस सेकंड प्रॉब्लम वन डिवाइड बै थ्री टू दि पवर आफ् थ्री फोर टू दि पवर आफ् सेवन इदे नोडि इल्लि ऐन माडबहुदु अंद्रे वन डिवाइड बै थ्री टू दि पवर आफ् थ्री इदेयल्ल इदन्न नावु 3 ಟು ದಿ ಪವರ್ ಆಫ್ ಮೈನಸ್ ತ್ರೀ ಅಂತ ಬರ್ಕೋಬೋದು ಒನ್ ಟು ದಿ ಪವರ್ ಆಫ್ ಸೆವೆನ್ ಇದ್ರೆ ಇದನ್ನ ಯಾಕೆ ಬರದೆ ಅಂದರೆ ಈಗಾಗಲೇ ನಮಗೆ ಗೊತ್ತಿದೆ ಒನ್ ಡಿವೈಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಇತ್ತು ಅಂದರೆ ಅದನ್ನು ಏನು ಬರಿಬೋದು ಎ ಟು ದಿ ಪವರ್ ಆಫ್ ಮೈನಸ್ ಎನ್ ಅಂತ ಬರ್ಕೋಬೋದು ಅದನ್ನು ಅಪ್ಲೈ ಮಾಡ್ಕೊಂಡಿನಿ ಎಸ್ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಬೋದು ಅಂದರೆ ಎರಡು ಪವರ್ಗಳನ್ನು ಏನು ಮಾಡ್ಬೋದು ಮಲ್ಟಿಪ್ಲೈ ಮಾಡ್ಬೋದು ತ್ರೀ ಟು ದಿ ಪವರ್ ಆಫ್ ಮೈನಸ್ ತ್ರೀ ಇಂಟು ಸೆವೆನ್ ಆಗೋಯಿತು ಹಾಗಾದರೆ ಇಲ್ಲಿ ಯಾವ ಲಾ ಯೂಸ್ ಆಗಿದೆ ಎಸ್ ಇಲ್ಲಿ ಎ ಟು ದಿ ಪವರ್ ಆಫ್ ಎಮ್ ಒ ಟು ದಿ ಪವರ್ ಆಫ್ ಎನ್ ಇತ್ತಪ್ಪ ಅಂದರೆ ಎ ಟು ದಿ ಪವರ್ ಆಫ್ ಎಮ್ ಎನ್ ಅಂತ ಬರ್ಕೋಬೋದು ಅದನ್ನು ಯೂಸ್ ಮಾಡ್ಕೊಂಡಿನಿ ಎಸ್ ಮಲ್ಟಿಪ್ಲೈ ಮಾಡೋಣ ತ್ರೀ ಟು ದಿ ಪವರ್ ಆಫ್ ಮೈನಸ್ ಇಂಟು ಪ್ಲಸ್ ಮೈನಸ್ ತ್ರೀ ಸೆವೆನ್ ಸ ಟ್ವೆಂಟಿ ಒನ್ ಆಗೋಯ್ತು ಹಾಗಾದ್ರೆ ಆನ್ಸರ್ ಏನಾಯಿತು ತ್ರೀ ಟು ದಿ ಪವರ್ ಆಫ್ ಮೈನಸ್ ಟ್ವೆಂಟಿ ಒನ್ ಆಯಿತು ಈ ರೀತಿಯಾಗಿ ಸಾಲ್ವ್ ಮಾಡ್ಕೋಬೇಕು ಥರ್ಡ್ ಪ್ರಾಬ್ಲಮ್ ಇಲೆವೆನ್ ಟು ದಿ ಪವರ್ ಆಫ್ ಒನ್ ಬೈ ಟೂ ಡಿವೈಡ್ ಬೈ ಇಲೆವೆನ್ ಟು ದಿ ಪವರ್ ಆಫ್ ಒನ್ ಬೈ ಫೋರ್ ಇದೆ ಹಾಗಾದರೆ ಇದನ್ನು ಯಾವ ರೀತಿ ಬರಿಬೋದು ಅಂದರೆ ಇಲೆವೆನ್ ಟು ದಿ ಪವರ್ ಆಫ್ ಒನ್ ಬೈ ಟೂ ಮೈನಸ್ ಒನ್ ಬೈ ಫೋರ್ ಅಂತ ಬರಿಬೋದು ಹಾಗಾದರೆ ಇಲ್ಲಿ ಯಾವ ಲಾ ಯೂಸ್ ಆಗಿದೆ ಅಂದರೆ ಎ ಟು ದಿ ಪವರ್ ಆಫ್ ಎಮ್ ಡಿವೈಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಇದ್ದಾಗ ಎ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ರೀತಿಯಲ್ಲಿ ಬರಿಬೋದು ಅದೇ ರೀತಿಯಲ್ಲಿ ನಾನು ಬರ್ತೀನಿ ಈಗ ಏನು ಮಾಡಬೇಕು ಒನ್ ಬೈ ಟೂ ಮೈನಸ್ ಒನ್ ಬೈ ಫೋರ್ ಇದೆಯಲ್ಲ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕಾಗತ್ತೆ ನೋಡಿ ಪವರನ್ನು ಎಲ್ ಸಿ ಎಮ್ಮನ್ನು ಮಾಡಿ ಸಿಂಪ್ಲಿಫೈ ಮಾಡಿದರೆ ನನಗೆ ಆನ್ಸರ್ ಏನು ಬರುತ್ತೆ ಒನ್ ಬೈ ಫೋರ್ ಬರ್ತಾ ಇದೆ ಹಾಗಾದರೆ ಆನ್ಸರ್ ಏನು ಬರಿಬೋದು ಇಲೆವೆನ್ ಟು ದಿ ಪವರ್ ಆಫ್ ಇದಿಷ್ಟಕ್ಕೂ ಆನ್ಸರ್ ಏನು ಬಂದಿದೆ ಒನ್ ಬೈ ಫೋರ್ ಬಂದಿದೆ ಆನ್ಸರನ್ನು ಬರ್ಕೊಂಡು ಈ ರೀತಿಯಾಗಿ ಸಾಲ್ವ್ ಮಾಡಬೇಕು ಎಸ್ ಫೋರ್ತ್ ಪ್ರಾಬ್ಲಮ್ ಏನಿದೆ ಅಂದರೆ ಸೆವೆನ್ ಟು ದಿ ಪವರ್ ಆಫ್ ಒನ್ ಬೈ ಟು ಇಂಟು ಏಟ್ ಟು ದಿ ಪವರ್ ಆಫ್ ಒನ್ ಬೈ ಟು ಇದೆ ನೋಡಿ ಇಲ್ಲಿ ಎರಡರದ್ದು ಬೇಸ್ಗಳು ಡಿಫ್ರೆಂಟ್ ಆಗಿದೆ ಆದರೆ ಪವರ್ಗಳು ಏನಾಗಿದೆ ಸೇಮ್ ಇದೆ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿರೋದನ್ನು ನಾವೇನು ಬರಿಬೋದು ಸೆವೆನ್ ಇಂಟು ಏಯ್ಟ್ ಓ ಟು ದಿ ಪವರ್ ಆಫ್ ಒನ್ ಬೈ ಟು ಅಂತ ಬರಿಬೋದು ಹಾಗಾದರೆ ಯಾವ ಲಾ ಯೂಸ್ ಆಗಿದೆ ಅಂತ ಹೇಳಿದರೆ ಏ ಟು ದಿ ಪವರ್ ಆಫ್ ಎಮ್ ಇಂಟು ಬಿ ಟು ದಿ ಪವರ್ ಆಫ್ ಎಮ್ ಈಸ್ ಈಕ್ವಲ್ ಟು ಎ ಟು ದಿ ಎ ಇಂಟು ಬಿ ಓ ಟು ದಿ ಪವರ್ ಆಫ್ ಎಮ್ ಅಂತ ಬರ್ಬೋದು ಈ ಲಾವನ್ನು ಯೂಸ್ ಮಾಡ್ಕೊಂಡಿನಿ ಎಸ್ ಈಗೇನು ಮಾಡೋಣ ಮಲ್ಟಿಪ್ಲೈ ಮಾಡೋಣ ಸೆವೆನ್ ಏಟ್ ಸ ಫಿಫ್ಟಿ ಸಿಕ್ಸ್ ಟು ದಿ ಪವರ್ ಆಫ್ ಒನ್ ಬೈ ಟೂ ಆಯಿತು ಈ ರೀತಿಯಾಗಿ ನಾವೇನು ಮಾಡ್ಬೋದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೋಬೋದು